ಎಕ್ಸಲೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಕನ್ನಡ ಮೂವಿಯನ್ನ ಬೆಂಬಲಿಸಿ. ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಅಂತ ಕೇಳಿ, ಟೋಟಲ್ ಆಗಿ ಎ ಟು ಝೆಡ್ ಕ್ಲಾಸ್ ಆಗಿದೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸಾಂಗ್ಸ್, ಡೈಲಾಗು, ಕಾಮಿಡಿ ಎಲ್ಲ ಸೂಪರ್ ಆಗಿದೆ. ಯಾವ ವಿಚಾರಕ್ಕೆ ಗಣೇಶ್ ಅವರು ಈಗಿರೋ ಅಂತ ಇದ್ರಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಕಾನ್ಸೆಪ್ಟ್ ಲವ್ ಸ್ಟೋರಿ ಚೆನ್ನಾಗಿದೆ, ಹ್ಯಾಪಿ ಎಂಡಿಂಗ್ ಇದೆ, ಫಿಲಮ್ ಸೂಪರ್ ಆಗಿದೆ. ಚಿತ್ರದಲ್ಲಿ ಕಂಟೆಂಟ್ ಟ್ವಿಸ್ಟ್ ಆಯ್ತು ಸರ್ ತುಂಬಾ. ಎಲ್ಲರೂ ಎಲ್ಲಾ ಪ್ರೀತಿನಲ್ಲೂ ನಾನು ಸುಮಾರು ಸಲ ನೋಡಿದ್ದೀನಿ, ಬಟ್ ಈ ಪ್ರೀತಿಯಲ್ಲಿ ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಇದೆ, ಲವ್ ಇದೆ, ಎಮೋಷನಲ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ. ಗಣೇಶ್ ಅವರ ಆಕ್ಟಿಂಗ್ ಸೂಪರ್ ಬಾಸ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗಣೇಶ್ ಅವ್ರನ್ನ ನೋಡ್ಬೇಕಂದ್ರೆ ಬನ್ನಿ, ಚೆನ್ನಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ. ಒನ್ ಟೈಮ್ ವಾಚ್ ಬರೋ, ಚೆನ್ನಾಗಿದೆ, ಚೆನ್ನಾಗಿ ಮದುವೆ ಆಗುತ್ತೆ, ತಿರ್ಗಿ ಅವ್ರನ್ನ ಏನಾಗುತ್ತೆ, ಇನ್ನೊಂದೇನು ಆಗೋಗ್ಬಿಟ್ಟು ಅವರು ಬುದ್ಧಿ ಭ್ರಮಣೆ ಆಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಹಿಂಗೆ ಮಾಡ್ತಾರೆ. ಫ್ಯಾಮಿಲಿ ಸೆಂಟಿಮೆಂಟ್ಗಳು ತುಂಬ ತೊಂದರೆಗಳು. ಇವಾಗ ನಾವು ಇವ್ರು ಪ್ರೀತಿಸ್ ಮದುವೆ ಮಾಡಿಬಿಟ್ಟವ್ರೆ, ನಾವು ಏನು ಮಾಡೋದು ಅನ್ನೋಂಗೂ ಇಲ್ಲ. ನಾವು ಪ್ರೀತಿಸ್ ಇವರು ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮಾಡೋಣ ಅನ್ನೋದು ಏನೂ ಇಲ್ಲ. ಈ ಥರ ಎಲ್ಲ ಮಾಡಿ ಇವ್ರು ಮಾಡೋ ಲವ್ಗೆ ಮುಂದೆ ಏನಾಗುತ್ತೆ ಅಂತಲೂ ಪೇರೆಂಟ್ಸೇ ನೋಡಬೇಕು, ಏನು ಆಗೋಕ್ಕಿಲ್ಲ ಅನ್ನೋದು ಪೇರೆಂಟ್ಸೇ ನೋಡಬೇಕು. ಸೊ ಈ ಥರ ಏನಾಗ್ಬಿಟ್ಟಿದೆ ಅಂದರೆ, ಅಂದರೆ ಲವ್ ಮ್ಯಾರೇಜ್ ಅಂದರೆ ಓಕೆ, ಅರೇಂಜ್ ಮ್ಯಾರೇಜ್ ಅಂದರೂ ಓಕೆ ಇದೆ, ಬಟ್ ಏನಾದರೆ ಈ ಕಂಟೆಂಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ತುಂಬ ಕಾಮಿಡಿ ಇದೆ, ಲವ್ ಇದೆ, ಎಮೋಷನಲ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಎಲ್ಲವೂ ಈ ಸಿನಿಮಾದಲ್ಲಿ ನೋಡ್ಬೋದು. ನಮ್ಮ ಗಣೇಶರನ್ನ ನಾವು ಮುಂಚೆ ಮುಂಗಾರು ಮಳೆಯಲ್ಲಿ ಸಿನಿಮಾದಲ್ಲಿ ಏನು ಆ ಥರ ಏನು ಕಾಣಿಸ್ಕೊಂಡಿದ್ದಾರೆ, ಅದೇ ಎನರ್ಜಿ ಇದೆ, ಅದೇ ಕಾಮಿಡಿ ಇದೆ, ಅದೇ ಲವ್ತ್ ಸಖತ್ ಕಾಮಿಡಿ ಮಾಡ್ತಾರೆ. ಅವರು ಕಾಮಿಡಿ ಮಾಡಿದ್ದೇ ಗೊತ್ತಾಗಲ್ಲ, ಆ ಥರ ಮಾತಲ್ಲೇ ಕಾಮಿಡಿ ಮಾಡ್ತಾರೆ. ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಏನು ಹೀರೋಯಿನ್ನು, ಸೊ ಅವ್ರು ತಮಿಳವ್ರು ಅನಿಸುತ್ತೆ ಮೋಸ್ಟ್ಲಿ. ಸೊ ಕನ್ನಡದಲ್ಲಿ ಮಾಡಿದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಖುಷಿ ಆಗುತ್ತೆ ಈ ಥರ ಸಿನಿಮಾ ನೋಡಿದಾಗ, ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ. ಈಗ ಮೂರು ಸಾಂಗ್ನು ಸೂಪರ್ ಡೂಪರ್ ಹಿಟ್ ಆಗಿದೆ, ಅಂದ್ರೆ ಇವಾಗ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾರ ಸಾಂಗ್ಗಳನ್ನ, ಅದ್ರ ಬಗ್ಗೆ? ಅದೇ ಬ್ರೋ, ಪಕ್ಕ ಆ ಸಾಂಗ್ನ ಯಾರು ಕೇಳ್ತಾರೆ, ಆ ಸಾಂಗ್ ಕೇಳಿದ್ರೆ 100% ಆ ಸಿನಿಮಾ ಬಂದು ನೋಡೇ ನೋಡ್ತೇನೆ, ಅದು ಮಾತ್ರ ಪಕ್ಕ ಗ್ಯಾರಂಟಿ. ಯಾಕಂದರೆ ಸಾಂಗ್ ಕೇಳಿದ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ನತ್ತೆ, ಆ ಥರ ಒಂದು ಫೀಲ್ ಕೊಡುತ್ತೆ, ಆ ಥರ ಒಂದು BGM ಇದೆ ಸಾಂಗಲ್ಲಿ. ಸಿನಿಮಾದಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಕೇಳಿ, ಟೋಟಲ್ ಆಗಿ A to Z ಕ್ಲಾಸ್ ಆಗಿದೆ. ಒಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ರಂಗಯ್ಯನರಿಗೂ ಸಾಧು ಕೋಕಿಲ ಗಣಿ ಕಾಂಬೋ ಇದ್ದರೆ ಪಿಕ್ಚರ್ ಯಾವತ್ತೂ ಇಟ್ಟೆ. ದೋಪಾರ ಸಾಂಗು, ಚಿನ್ನಮ್ಮ ಸಾಂಗ್ ಅಂತೂ ಕ್ರೇಜಿ ಆಗಿದೆ. ದಯವಿಟ್ಟು ಈ ಚಿತ್ರವನ್ನು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕಂತ ಕೇಳ್ಕೊತೀನಿ. ದೋಪಾರ ಸಾಂಗು, ಚಿನ್ನಮ್ಮ ಸಾಂಗೆ ಕ್ರೇಜಿ ಆಗಿರೋದು ಸೂಪರ್. ಹಾಂ, ನೋಡಿದ್ದೀವಿ ಫಿಲಮ್, ಟ್ವಿಸ್ಟ್ ಅಂತ ಸೂಪರ್ ಆಗಿದೆ. ಹಾಂ, ಫ್ಯಾಮಿಲಿ ಎಲ್ಲ ಬಂದು ನೋಡಿ, ಯಾಕಂದ್ರೆ ಕಾಮಿಡಿ ಇದೆ, ಎಲ್ಲ ಇದೆ, ಆರಾಮಾಗಿ ಬಂದು ನೋಡ್ಬೋದು ಥಿಯೇಟ್ರಲ್ಲಿ. ತುಂಬ ಸೂಪರ್ ಆಗಿದೆ, ದಯವಿಟ್ಟು ಎಲ್ಲರೂ ಕನ್ನಡ ಮೂವಿಯನ್ನು ನೋಡಿ, ಎಕ್ಸಲೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಕನ್ನಡ ಮೂವಿಯನ್ನು ಬೆಂಬಲಿಸಿ. ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಲವ್ ಅನ್ನೋ ವಿಚಾರಕ್ಕೆ ಗಣೇಶ್ ಅವರು ಈಗಿರೋ ಅಂಥ ಇದರಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಅಂಥದ್ರಲ್ಲಿ ಹೀರೋಯಿನ್ ಮತ್ತು ಶರಣ್ಯ ಶೆಟ್ಟಿ ಅವ್ರ ಕಾಂಬಿನೇಷನ್ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ಯಾಕೆಂದರೆ ನಮ್ಮ ಮಲೆನಾಡಿನ ಶಿವಮೊಗ್ಗದವರು ಶರಣ್ಯ ಶೆಟ್ಟಿ ಅವರು. ಸೊ ನಾವು ಕೂಡ ಶಿವಮೊಗ್ಗದಿಂದ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ. ಮೇಜರಾಗಿ ಜಗ್ಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಅನ್ನೋದೊಂದು ಬೇಜಾರಿದೆ ಅಷ್ಟೇ ನನಗೆ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಹೌದು, ಎಸ್ಪೆಷಲಿ ನಾನು ಈ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೆ ಸಾಂಗ್ಸ್ ಮುಖಾಂತರ ಆ್ಯಂಡ್ ಕಲರ್ಫುಲ್ ಆದಂಥ ಪೋಸ್ಟರ್ ಡಿಸೈನ್ ಮುಖಾಂತರ. ಒಂದೊಂದು ಪೋಸ್ಟರ್ ನೋಡಿದವ್ರಿಗೂ ಎಂಥವರೇ ಆಗಿರಲಿ ಸರ್ ಆಡಿಯನ್ಸು, ಅವ್ರಿಗೆ ಮೊದಲು ಸಿನಿಮಾಗೆ ಬರಬೇಕು, ಸಿನಿಮಾ ನೋಡಬೇಕು ಅನ್ನೋದೇ ಮೊದಲನೇ ಥಾಟ್ ಬರುತ್ತೆ. ಆ ಥರ ಒಂದು ಕಲರ್ಫುಲ್ ಆದಂಥ ಸಾಂಗ್ಸ್ಗಳು, ಲಿರಿಕ್ಸ್ ಆಗಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಮೇನ್, ಲವ್ ಸ್ಟೋರಿ ಚೆನ್ನಾಗಿದೆ, ಹ್ಯಾಪಿ ಎಂಡಿಂಗ್ ಇದೆ, ಚೆನ್ನಾಗಿದೆ ಸರ್ ಮೂವಿ, ಚೆನ್ನಾಗಿ ಎಲ್ಲ ಕಾನ್ಸೆಪ್ಟು, ಫ್ಯಾಮಿಲಿ ನೋಡೋ ಮೂವಿ, ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಓ ಸಖತ್, ತುಂಬ ಇಷ್ಟ ಆಯಿತು, ಅದು ಮಾತ್ರ ಟ್ರೇಟ್ರ್ ನೋಡಿ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಇಷ್ಟ ಅಷ್ಟೇ, ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ, ಫ್ಯಾಮಿಲಿ ನೋಡೋವಂಥದ್ದು ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ. ಹಾಂ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಎಲ್ಲ ಇಷ್ಟ, ಚೆನ್ನಾಗಿದೆ ಸರ್ ಸಾಂಗ್, ಸೂಪರ್ 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 ಸಿನಿಮಾ, ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇದೆ,
ಒಟ್ಟು ಸರಳ ಮದುವೆ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ.